ನಿನ್ನ ಪ್ರೀತಿಗಾಗಿ ಒಂದು ದೈವನು ತೋರದಾಕೆಯಮ್ಮ. ಸಂಗೀತಾ ಅವರು ಹಾಕಿರುವಂತ ಹಾಡು ರಥಸಪ್ತಮಿ ಚಿತ್ರದ ಶಿಲೆಗಳು ಸಂಗೀತವ ಹಾಡಿಗೆ ಹಾಡು ಹಾಕ್ತಾರೆ. ಸರಿ ಗಪ ಗಪ ದಸ ಪದ ಸರಿ ಗ ಶಿರಿಗಳು ಸಂಗೀತ ಹಾಡಿವೆ, ಶಿರಿಗಳು ಸಂಗೀತ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿರಗಳು ಸಂಗೀತ ಹಾಡಿವೆ. ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಸರಿ ಸದ ಸರಿ ಗರಿಗ ಸರಿಗ ಪದ 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 ಗರಿ ಸದ ಗದ 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 ರಿ ಗದ ಗ ಸರಿ ರಿ ದ ಸ ಸ ದ ಗದ ಪ 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 ಗ ಗ ರಿ ರಿ ಸ ಗ ಪ ಪ ಗ ಗ ರಿ ಸರಿ ರಿ ಸ ಗ ಗ ರಿ ಪ ಪ ಗ ದ ಸ
ಗದನ ಸಾಸಸು ಸತದನ ಸಾಸಸು ಸತದನೆ ನೀನಿನಿ ಸತದನೆ ನೀನಿನಿ ಹರಿ ಹಂತು ಸರಿ ಸದ ಸಂಗ ಪದ ಗರಿ ಗದರಿ ಸರಿರಿ ಸದ ಸುಸದ ಪದ ಗಗ ಸಂಕೋಚ ಪಟ್ಕೊಂಡೆ? ಸಂಕೋಚ ಅಲ್ಲ, ನನ್ಗೆ ಅದಿಷ್ಟ ಇಲ್ಲ. ಆತ್ಮಸಾಕ್ಷಿ ಇಲ್ಲದೆ ನನ್ಗೆ ಇಷ್ಟ ಇದೆ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಈ ಪ್ರೋಗ್ರಾಮ್ ನನಗೆ ತಿಳಿದ ಪ್ರಕಾರ ಪರ್ಫಾರ್ಮೆನ್ಸ್ ಮತ್ತೆ ಸಿಂಗಿಂಗ್ ಎರಡು ಇರೋದ್ರಿಂದ ಎರಡಕ್ಕೂ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಅವ್ರು ಮೊದಲೇ ಹೇಳ್ಬಿಟ್ರು ನಮಗೆ ಡ್ಯಾನ್ಸ್ ಇಷ್ಟ. ನಿಮಗೆ ನಿಜವಾಗ್ಲೂ ಇಷ್ಟ ಅಲ್ವಾ ಅಥವಾ ಮನೇಲಿ ಎಲ್ಲರೂ ಇಲ್ಲ ಫೋನ್ ಗಿನ್ ಮಾಡಿ ಬೈದ್ರೆ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಮನೆಗೆ ಬರ್ಬೋದ ಅಂತ ಏನಾದ್ರು? ಇಲ್ಲ ಸರ್, ನನಗೆ ಇಷ್ಟ ಇಲ್ಲ. ಅವರ ತಾಯಿ ತಂದೆ ಯಾರು ಬಂದಿದ್ರು? ತಂದೆ ಬಂದ ಅಕ್ಕ. ಸರ್ ನಮಸ್ತೆ. ಅಪ್ಸೆಟ್ ಆಗಿದ್ದೀರಾ ಅಥವಾ ಇದನ್ನ ಬಹಳ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀರಾ ಇವ್ರು ಡೇಂಜರ್ ಝೋನ್ ನಲ್ಲಿ ಇರೋದು? ಅಪ್ಸೆಟ್ ಏನಿಲ್ಲ, ಅಂದ್ರೆ ಚೆನ್ನಾಗಿ ಆಡ್ತಾಳ ಅದ್ರ ಬಗ್ಗೆ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ನಾವು ಹೆಸರಲ್ಲೇ ಸಂಗೀತ ಇದೆ, ಒಳ್ಳೆ ಸಿಂಗರ್ ಆಗ್ಬೇಕು ಅಂತ ಅವ್ರ ಆಸೆ ಇದೆ. ಅವ್ರ ಕನ್ನಡಗಳು ಹೇಳುತ್ತೆ ಅವರು ಗ್ರೇಟ್ ಸಿಂಗರ್ ಆಗಿ ಬರ್ತಾರೆ. ಒಂದು ನಮ್ಮ ರೆಕಾರ್ಡಿಂಗ್ ಅಲ್ಲೂ ಕೂಡ ಅವ್ರು ಬಂದು ಹಾಡ್ಬೋದೇನ ಮುಂದಕ್ಕೆ? ಸಂಗೀತ ಅವರೇ ಒಪ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಲ್ಲ, ಪ್ರೋಗ್ರಾಮ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ಸ್ಟಾರ್ ಸಿಂಗರ್ಸ್ ಅಂದ್ರೆ ಅದರಿಂದ ನೀವು ಯೋಚನೆ ಮಾಡಂಗಿಲ್ಲ. ನೀವು ತುಂಬಾ ತುಂಬಾ ಸುವರ್ಣ ಚಾನಲ್ ಇನ್ನೂ ಬೇಕಷ್ಟು ಈ ತರ ಕಾರ್ಯಕ್ರಮಗಳನ್ನ ಅನ್ಕೊಂಡಿರುವ ಅನ್ಕೋಬಹುದು. ಅದ್ರಲ್ಲಿ ಒಳ್ಳೆ ಸಿಂಗಿಂಗ್ ಕಾಂಪಿಟೇಷನ್ ಜಾಯಿನ್. ಸಂಗೀತ ನಮ್ಮ ಚಾನೆಲ್ ನ ಪರವಾಗಿ ಸುವರ್ಣ ವಾಹಿನಿಯಿಂದ ನಮ್ಮ ಸಿಒಒ ದಿವಂಗತ ಶ್ಯಾಮ್ ಸರ್ ಅವರ ನೆನಪಿನಲ್ಲಿ ಒಂದು ಸ್ಮರಣಿಕೆಯನ್ನ ನೀಡ್ತಾ ಇದ್ದೀವಿ. ದಯಮಾಡಿ ಸಾಧು ಸರ್ ಇದನ್ನ ಅವ್ರಿಗೆ ಹೇಳಬೇಕಂತ ಕೇಳ್ಕೊಳ್ತೀನಿ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಮ್ಯೂಸಿಕಲ್ ಜನರಿಗೆ ನಮ್ಮೆಲ್ಲರ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸಂಗೀತ. ಥ್ಯಾಂಕ್ ಯು ಸರ್. ಶಿವಮೊಗ್ಗದಲ್ಲಿ ಜೋಗ್ ಫಾಲ್ಸ್ ಇದೆ ಅಂತ ಕೇಳಿದ್ದೆ ನೋಡಿದ್ದೆ. ಆದ್ರೆ ಈ ಜೋಗ್ ಫಾಲ್ಸ್ ತರ ಧಾರೆ ಧಾರೆಯಾಗಿ ಸಂಗೀತ ಧಾರೆ ಇಲ್ಲಿ ಕಸ್ತೂರಿ ವಾಹಿನಿಯ ಹಾಡಿನ ಬಂದಿಲ್ಲಿ ಇಷ್ಟು ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಅಂತ ಗೊತ್ತಿರಲಿಲ್ಲ. ನಿಮ್ ಗುರುಗಳು ಯಾರು? ಭದ್ರಾವತಿಯಲ್ಲಿ ಸರ್ ಹೆಚ್ ಎನ್ ಶಾರದಾ ಅಂತೇಳಿ 12 ವರ್ಷದಿಂದ ಅವ್ರ ಹತ್ರ ಅಭ್ಯಾಸ ಮಾಡ್ತೀನಿ. ಸುಮಾರು ಜನ ಶಿಷ್ಯರಿದ್ದಾರೆ ಸರ್. ಅವ್ರಿಗೀಗ 82 ವರ್ಷ. ಇನ್ನೂ ಅವ್ರು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಗ್ರೇಟ್. ಅವ್ರ ಗುರುಗಳಿಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ. ತುಂಬಾ ಅದ್ಭುತವಾಗಿ ಹಾಡಿದ್ರೆ, ತುಂಬಾ ಅದ್ಭುತವಾಗಿ ಹಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಹೇಳಕ್ ಎರಡು ಮಾತು ಬರ್ತಾ ಇಲ್ಲಮ್ಮ, ಎರಡೇ ಮಾತು, ತುಂಬಾ ಅದ್ಭುತವಾಗಿತ್ತು. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್.